ಪಿಎಂಸಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಗುರು ಮಾತೆಯಾಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿಜಿ ಮೇಡಮ್ನವರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಸತ್ಯಗಳನ್ನು, ಆಧ್ಯಾತ್ಮಿಕ ಪ್ರಬೋಧನೆಗಳನ್ನು ನಮ್ಮೆಲ್ಲರಿಗೂ ನೀಡಿರುವಂತಹ ವಿಶ್ವಜ್ಯೋತಿ ಜಗಜ್ಯೋತಿ ಬಸವೇಶ್ವರರಿಗೆ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಂದಿನ ಒಂದು ಸಂಚಿಕೆಯಲ್ಲಿ ಅವರು ಹೇಳಿರುವಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಮತ್ತು ಆ ಒಂದು ಧರ್ಮವನ್ನು, ಹಾಗೆ ಆ ಒಂದು ಸತ್ಯವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಆನಂದವಾಗಿ ಜೀವಿಸೋದಕ್ಕೆ ಈ ಒಂದು ಅದ್ಭುತವಾದಂತಹ ವಚನಗಳು ನಮಗೆ ಎಷ್ಟೋ ಪೂರಕವಾಗಿವೆ. ಮೈ ಡಿಯರ್ ಫ್ರೆಂಡ್ಸ್, ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಒಂದು ಸಾರಿ ಅವರನ್ನು ನಾನು ಕೇಳಿದೆ, ಮೈ ಡಿಯರ್ ಫ್ರೆಂಡ್ಸ್, ಸರ್ ನಾನು ಕೂಡ ನಿಮ್ಮ ಥರ ಆಗಬೇಕು ಅಂತಂದರೆ, ನಾನು ಕೂಡ ನಿಮ್ಮ ಥರ ಬ್ರಹ್ಮರ್ಷಿ ಆಗಬೇಕಂದ್ರೆ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆಯನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ನಾನು ಕೇಳಿದೆ. ಆಗ ಪತ್ರಿ ಸಾರ್ ಅವರು ಹೇಳಿದರು, ನೀನು ಏನು ಮಾಡಬೇಕಾಗಿಲ್ಲ, ಮಾಡಬೇಕಾಗಿರೋದು ಒಂದೇ, ನಿನ್ನ ಒಂದು ವಾಕ್ಷೇತ್ರವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಎನ್ನುವಂತಹ ಮಾತನ್ನು ಹೇಳಿದರು. ಅಂದರೆ ನೀನು ಎಷ್ಟು ಧ್ಯಾನ ಮಾಡಿದರೂ ಕೂಡ, ಎಷ್ಟೇ ನೀನು ಧ್ಯಾನ ಪ್ರಚಾರ ಮಾಡಿದರೂ ಕೂಡ, ನೀನು ಎಷ್ಟು ಆಧ್ಯಾತ್ಮಿಕವಾಗಿ ಬೆಳೀತಾ ಹೋದರೂ ಕೂಡ, ನಿನ್ನ ಮಾತಿನಲ್ಲಿ ಕ್ಲಾರಿಟಿ ಇಲ್ಲದೆ ಹೋದರೆ, ನಿನ್ನ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದರೆ, ನಿನ್ನ ಒಂದು ವಾಕ್ಷೇತ್ರದಲ್ಲಿ ದೋಷ ಇದೆ ಅಂತಂದರೆ ನೀನು ಬ್ರಹ್ಮರ್ಷಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾತನ್ನು ಪತ್ರಿ ಸಾರ್ ಅವರು ಹೇಳಿದರು. ಯಾಕಂದರೆ ವಾಕ್ಷೇತ್ರದಿಂದನೇ ನಮ್ಮ ಒಂದು ಸ್ವಭಾವ ಗೊತ್ತಾಗುತ್ತೆ, ವಾಕ್ಷೇತ್ರದಿಂದನೇ ನಮ್ಮಲ್ಲಿರುವಂತಹ ಗುಣ ಗೊತ್ತಾಗುತ್ತೆ, ಆ ಒಂದು ವಾಕ್ಷೇತ್ರದಿಂದನೇ ನಮ್ಮನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಅಳತೆ ಮಾಡ್ತಾನೆ. ಯಾಕಂದರೆ ಆ ಒಂದು ವಾಕ್ಷೇತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ನಾವು ಯಾರು, ಎಲ್ಲಿಂದ ಬಂದೀವಿ, ನಾವು ಎಂಥವರು, ಎಂತಹ ಒಂದು ಸ್ವಭಾವದವರು, ಎಂತಹ ಗುಣವನ್ನು ಹೊಂದಿದವರು ಎನ್ನುವಂಥ ಒಂದು ಅವಗಾಹನೆಗೆ ಬರಬೇಕಂತಂದರೆ ನಾವು ಮಾತನಾಡುವಂತಹ ಮಾತಿನ ಮೂಲಕ ನಮಗೆ ಅರ್ಥ ಆಗುತ್ತೆ. ನಾವು ಎಂತಹ ಸ್ವಭಾವದವರು, ಎಂತಹ ಗುಣವನ್ನು ಹೊಂದಿದವರು ಅನ್ನುವಂತಹ ಆ ಒಂದು ಅವಗಾಹನೆ ಈ ಒಂದು ವಾಕ್ಷೇತ್ರದ ಮೂಲಕ, ನಾವು ಮಾತನಾಡುವಂತಹ ಮಾತಿನ ಮೂಲಕ ಗೊತ್ತಾಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಸೊ ಜ್ಞಾನವಂತರು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಉಳ್ಳವಂಥವರು ನಮ್ಮನ್ನು ಬಹಳಷ್ಟು ವೀಕ್ಷಣೆ ಮಾಡ್ತಾರೆ, ಅಬ್ಸರ್ವೇಷನ್ ಮಾಡ್ತಾರೆ. ಅವರು ನಮ್ಮನ್ನು ನಾವು ಮಾತನಾಡುವಂತಹ ಮಾತಿನ ಆಧಾರದ ಮೇಲೆ, ನಮ್ಮ ಒಂದು ವಾಕ್ಷೇತ್ರದ ಒಂದು ಆಧಾರದ ಮೇಲೆ ನಾವು ಎಂತಹ ಸ್ವಭಾವದವರು, ಎಂತಹ ಗುಣವನ್ನು ಹೊಂದಿದವರು, ಎಂತಹ ಒಂದು ಉನ್ನತ ಸ್ಥಿತಿಯಲ್ಲಿ ಈ ಒಂದು ಇವರು ಇದ್ದಾರೆ ಎನ್ನುವಂತಹ ಒಂದು ಅಳತೆಯನ್ನು ಅವರು ಮಾಡ್ತಾರೆ. ಅಂದರೆ ಇವರು ಆತ್ಮಸ್ಥಿತಿಯಲ್ಲಿ, ಶೈಶವಾತ್ಮಸ್ಥಿತಿಯಲ್ಲಿ ಇದ್ದಾರೋ ಅಥವಾ ಬಾಲಾತ್ಮಸ್ಥಿತಿಯಲ್ಲಿ ಇದ್ದಾರೋ ಅಥವಾ ಆ ಒಂದು ಯುವ ಆತ್ಮಸ್ಥಿತಿಯಲ್ಲಿ ಇದ್ದಾರೋ ಅಥವಾ ವೃದ್ಧಾತ್ಮಸ್ಥಿತಿಯಲ್ಲಿದ್ದಾರೋ ಅಥವಾ ಆ ಒಂದು ಪರಮಾತ್ಮ ಸ್ಥಿತಿಯಲ್ಲಿದ್ದಾರೋ ಎನ್ನುವಂತಹ ಒಂದು ಅಳತೆಯನ್ನು ಆ ಒಂದು ಪರಮ ಜ್ಞಾನಿಗಳು ಈ ಒಂದು ಮಾತಿನ ಮುಖಾಂತರವಾಗಿ ನಮ್ಮನ್ನು ಅಳತೆಯನ್ನು ಮಾಡ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಹಾಗಾಗಿ ವಾಕ್ಷೇತ್ರ ಬಹಳ ಬಹಳ ಇಂಪಾರ್ಟೆಂಟು. ಈ ಒಂದು ವಾಕ್ಷೇತ್ರದ ಬಗ್ಗೆ ವಿಸ್ತಾರವಾಗಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಅವರ ಒಂದು ಸಂದೇಶಗಳಲ್ಲಿ ನಮ್ಮೆಲ್ಲರಿಗೂ ನೀಡಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಆ ಒಂದು ವಾಕ್ಷೇತ್ರವನ್ನು ನಾವು ಬಹಳಷ್ಟು ಸೂಕ್ಷ್ಮತೆಯಿಂದ ಮತ್ತು ಬಹಳಷ್ಟು ಜಾಗರೂಕತೆಯಿಂದ ನಾವು ಆ ಒಂದು ಮಾತನ್ನು ನಾವು ಬಳಸ್ಕೋಬೇಕು. ಹೇಗೆ ಬೇಕಾದ್ರಾಗೆ ಮಾತುಗಳನ್ನು ಮಾತಾಡಬಾರ್ದು, ಒರಟಾಗಿ ಮಾತಾಡಬಾರ್ದು, ಆತುರಿತೆಯಿಂದ ಮಾತಾಡಬಾರ್ದು. ಪ್ರತಿಯೊಂದು ಮಾತನ್ನು ಮಾತಾಡಬೇಕಾದ್ರೆ ಬಹಳಷ್ಟು ಆಲೋಚನೆ ಮಾಡಿ ಮಾತಾಡಬೇಕು. ಪ್ರತಿಯೊಂದು ವಾಕ್ ಕೂಡ ಈ ಒಂದು ಪ್ರಪಂಚಕ್ಕೆ ಸೇರುತ್ತೆ.
ಈ ಪ್ರಪಂಚಕ್ಕೆ ಸೇರೋದರಿಂದ ಆ ಒಂದು ಪ್ರಪಂಚ ಆ ಮಾತನ್ನು ಹಿಡಿಯುತ್ತೆ ಮಾಡ್ಯ ಫ್ರೆಂಡ್ಸ್. ಸೊ ಹಾಗಾಗಿ ಆ ಒಂದು ನಮ್ಮ ಮಾತು ಇಡೀ ಪ್ರಪಂಚವನ್ನು ಬದಲಾಯಿಸುತ್ತೆ ಮಾಡ್ಯ ಫ್ರೆಂಡ್ಸ್. ನಮ್ಮ ಒಂದು ಮಾತು ಇಡೀ ಪ್ರಪಂಚವನ್ನು ಪ್ರಭಾವಿತಗೊಳಿಸುತ್ತೆ ಮಾಡ್ಯ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವಾಕ್ಷೇತ್ರದ ಬಗ್ಗೆ ಬಸವೇಶ್ವರರು ಕೂಡ ವಿಶೇಷವಾಗಿ ಹೇಳಿದ್ದಾರೆ. ಆ ಒಂದು ವಾಕ್ಷೇತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆ ಒಂದು ಬಸವೇಶ್ವರರ ಒಂದು ವಚನದ ಮುಖಾಂತರವಾಗಿ ನಮಗೆ ಆ ಒಂದು ವಚನ ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡುತ್ತೆ, ಇನ್ನಷ್ಟು ನಮ್ಮ ಒಂದು ವಾಕ್ಶುದ್ಧಿಯನ್ನು ಮಾಡುತ್ತೆ, ಇನ್ನಷ್ಟು ಆ ಒಂದು ಆತ್ಮಜ್ಞಾನವನ್ನು ನೀಡುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾ ಆ ಒಂದು ವಚನಕ್ಕೆ ನಾವು ಹೋಗೋಣ ಮೈ ಡಿಯರ್ ಫ್ರೆಂಡ್ಸ್. ಬಸವೇಶ್ವರರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂಥ ನೊಲಿವನಯ್ಯ ಎನ್ನುವಂತಹ ಮಾತನ್ನು ಬಸವೇಶ್ವರರು ಹೇಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ಅದ್ಭುತವಾದಂತಹ ವಚನ ನೋಡಿ. ಈ ಒಂದು ವಚನವೆಲ್ಲವೂ ಆ ಒಂದು ವಾಕ್ಷೇತ್ರವನ್ನು ಪ್ರತಿಬಿಂಬಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ವಾಕ್ಷೇತ್ರದಿಂದನೇ ನಾವೆಲ್ಲರೂ ನಾವು ಆತ್ಮಸ್ಥಿತಿಯಲ್ಲಿ ಎಂತಹ ಒಂದು ಉನ್ನತ ಸ್ಥಿತಿಯಲ್ಲಿದ್ದೀವಿ, ಎಂತಹ ಒಂದು ಅಧೋಗತಿ ಸ್ಥಿತಿಯಲ್ಲಿದ್ದೀವಿ ಎನ್ನುವಂತಹ ಒಂದು ಅಳತೆ ಗೋಲನ್ನು ಮಾಡುತ್ತೆ ಈ ಒಂದು ವಾಕ್ಷೇತ್ರ ಮೈ ಡಿಯರ್ ಫ್ರೆಂಡ್ಸ್. ಸೊ ಜ್ಞಾನವಂತ ಆಗದವರು ಆತ್ಮಜ್ಞಾನಿಗಳು ಇಂದ ಬರುವಂತಹ ಮಾತುಗಳು ಯಾವಾಗಲೂ ಸತ್ಯದಿಂದ ಕೂಡಿರ್ತವೆ, ಮತ್ತು ಆ ಒಂದು ನಿಜದಿಂದ ಕೂಡಿರ್ತವೆ, ಮತ್ತು ಎಲ್ಲರಿಗೂ ಪ್ರೋತ್ಸಾಹದಾಯಕವಾಗಿರುವಂತಹ ಮಾತುಗಳೇ ಆಗಿರ್ತವೆ ಎನ್ನುವಂತಹ ಮಾತನ್ನು ಇಲ್ಲಿ ನಾವು ಸ್ಮರಿಸಬಹುದು ಮೈ ಡಿಯರ್ ಫ್ರೆಂಡ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅದ್ಭುತವಾದಂತಹ ವಚನ ಬಸವೇಶ್ವರರು ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ, ಆದರೆ ನೀನು ಮಾತನಾಡಿದರೆ ನಿನ್ನ ಮಾತು ಮುತ್ತು ಥರ ಇರಬೇಕು, ಯಾವುದೇ ರೀತಿಯಾದಂತಹ ಕಲ್ಮಶದಿಂದ ಕೂಡಿರಬಾರ್ದು. ಮುತ್ತು ಯಾವ ರೀತಿ ಇರುತ್ತೆ, ಅದು ಯಾವಾಗಲೂ ಹೊಳಿತಾ ಇರುತ್ತೆ. ಆ ಮುತ್ತು ಯಾವಾಗಲೂ ಬಿಳಿಯಾಗಿ ಸ್ಪಷ್ಟವಾಗಿರುತ್ತೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಚುಕ್ಕೆ ಇರೋದಿಲ್ಲ. ಅದೇ ರೀತಿ ನಿನ್ನ ಮಾತನ್ನು ಮಾತನಾಡಬೇಕಾದ್ರೆ ದೋಷಯುಕ್ತವಾಗಿರಬಾರ್ದು ನಿನ್ನ ಮಾತು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅಂದರೆ ಆ ಮುತ್ತು ಎಷ್ಟು ಹೊಳಪಾಗಿರುತ್ತೋ ಅಷ್ಟು ನೀನು ತ್ರಿಕರ್ಣ ಶುದ್ಧಿಯಿಂದ ಮಾತಾಡಬೇಕು ಎನ್ನುವಂತಹ ಮಾತನ್ನು ಈ ಒಂದು ಸಾಲಿನಲ್ಲಿ ನಾವು ತಿಳ್ಕೋಬೋದು ಮೈ ಡಿಯರ್ ಫ್ರೆಂಡ್ಸ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನೋಡಿ ಎಷ್ಟು ಅದ್ಭುತವಾಗಿದೆ. ಮತ್ತು ನೀನು ಮಾತನಾಡಿದರೆ ನಿನ್ನ ಮಾತು ಯಾವ ರೀತಿ ಇರಬೇಕಪ್ಪ ಅಂತಂದರೆ ಮಾಣಿಕ್ಯದ ದೀಪ್ತಿ, ಅಂದರೆ ಆ ಒಂದು ವಜ್ರ ಮಾಣಿಕ್ಯ ಇವೆಲ್ಲ ಇವೇನು ಆಭರಣಗಳೇನಿದೆವಲ್ಲ, ಆಭರಣಗಳು ಏನು ಮಾಡ್ತವೆ, ಆ ಬೆಳಕನ್ನು ನೀಡ್ತವೆ. ಅದೇ ರೀತಿ ನಿನ್ನ ಒಂದು ಮಾತು ಕೂಡ ಏನಾಗಿರಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಬೆಳಕನ್ನು ನೀಡುವಂತಹ ಒಂದು ಮಾತಾಗಿರಬೇಕು. ನಿನ್ನ ಒಂದು ಮಾತು ಎಲ್ಲರಿಗೂ ಬೆಳಕನ್ನು ನೀಡುವಂತಹ ಮಾತಾಗಿರಬೇಕು, ಅಂದರೆ ನಿನ್ನ ಒಂದು ಮಾತು ಎಲ್ಲರಿಗೂ ಪ್ರೋತ್ಸಾಹ ನೀಡುವಂತಹ ಮಾತಾಗಿರಬೇಕು. ಎಲ್ಲರಿಗೂ ನಿನ್ನ ಮಾತು ಯಾವ ರೀತಿ ಇರಬೇಕು, ದೋಷದಿಂದ ಇರಬಾರದು. ನಿನ್ನ ಒಂದು ಮಾತು ಬೇರೆಯವರಿಗೆ ಆ ಗೌರವಕ್ಕೆ ಅಥವಾ ಅವರ ಒಂದು ಅಹಂಕಾರಕ್ಕೆ ಅವರ ಒಂದು ಸ್ವಭಾವಕ್ಕೆ ಧಕ್ಕೆಯುಂಟು ಮಾಡುವಂತಿರಬಾರದು. ನಿನ್ನ ಮಾತು ಯಾವಾಗಲೂ ಪ್ರೋತ್ಸಾಹ ನೀಡುವಂತಹ ಮಾತಾಗಿರಬೇಕು, ಎಲ್ಲರಿಗೂ ಅದು ಮೆಚ್ಚುವಂತಹ ಮಾತಾಗಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನಿನ್ನ ಮಾತನ್ನು ಕೇಳಿದಾಗ ಈ ಪ್ರಪಂಚವೆಲ್ಲ ಆತ್ಮವಿಶ್ವಾಸದಿಂದ ಇರಬೇಕು. ಅಂದರೆ ಎಷ್ಟೋ ಜನ ಅಂಧಕಾರದಲ್ಲಿರ್ತಾರೆ, ಅಜ್ಞಾನದಲ್ಲಿರ್ತಾರೆ, ಮತ್ತು ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿಂದ ಕೂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಿನ್ನ ಮಾತು
ಏನಾಗಿರಬೇಕು, ಅವರಲ್ಲಿ ವಿಶ್ವಾಸವನ್ನು ಮೂಡಿಸುವಂತಹ ಮಾತಾಗಿರಬೇಕು, ಅವರಲ್ಲಿ ಅದ್ಭುತವಾದಂತಹ ಜ್ಞಾನವನ್ನು ನೀಡುವಂತಹ ಮಾತಾಗಿರಬೇಕು. ಆ ಒಂದು ಮಾತು ಯಾವಾಗಲೂ ಸ್ಪಷ್ಟವಾಗಿ ಆ ಒಂದು ಬೆಳಕನ್ನು ನೀಡುವಂತಹ, ಅವರಿಗೆ ಪ್ರೋತ್ಸಾಹದಾಯಕವಾಗಿರುವಂತಹ ಮಾತನ್ನು ಮಾತಾಡಬೇಕು. ಹಾಗೆ ಇನ್ನೊಂದು ಸಾಲಿನಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಅಂದರೆ ಸ್ಫಟಿಕ, ಸಲಾಕೆ, ಸಲಾಕೆ ಅಂದರೆ ಒಂದು ನೇರವಾದಂತಹ ನುಡಿ. ಅಂದರೆ ನಮ್ಮ ಮಾತನ್ನು ಮಾತನಾಡಬೇಕಾದ್ರೆ ಈ ಒಂದು ಮನಸ್ಸಿನಲ್ಲಿ ಅಥವಾ ಈ ಒಂದು ಮೆದುಳಿನಲ್ಲಿ ಒಂದು ಮಾತಿರಬಾರ್ದು, ಮತ್ತು ಈ ಬಾಯಲ್ಲಿ ಒಂದು ಮಾತಿರಬಾರ್ದು, ಮತ್ತು ನಡೆಯಲ್ಲಿ ಬೇರೆ ಮಾತಿರಬಾರ್ದು. ಅಂದರೆ ನೀನು ಮನಸ್ಸಿನಲ್ಲಿ ಯಾವ ರೀತಿ ಇಟ್ಟಿರ್ತೀಯೋ ಅದೇ ಮಾತನ್ನು ಮಾತಾಡಬೇಕು. ಏನನ್ನು ಮಾತಾಡ್ತೀಯೋ ಅದನ್ನೇ ಅದನ್ನು ನಿನ್ನ ಚೇಷ್ಟೆಯಲ್ಲಿ ಪ್ರತಿಬಿಂಬಿಸಬೇಕು. ಅಂದರೆ ನೀನು ತ್ರಿಕರಣ ಶುದ್ಧಿಯಾಗಿರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ನಿನ್ನ ಒಂದು ಪ್ರತಿಯೊಂದು ಮಾತು ಕೂಡ ಶುದ್ಧವಾಗಿರಬೇಕು. ನೀನು ಮಾತನಾಡುವಂತಹ ಪ್ರತಿಯೊಂದು ಮಾತು ಕೂಡ ಸಲಾಕೆಯಂತಿರಬೇಕು, ಅಂದರೆ ನೇರವಾಗಿರಬೇಕು. ನೀನು ಮಾತನಾಡುವಂಥದ್ದು ಸುತ್ತಮುತ್ತ ಹಾಕ್ಕೊಂಡು ಮಾತಾಡಬಾರ್ದು, ಸುತ್ತುವರೆದು ಮಾತನಾಡಬಾರ್ದು. ಏನು ಮಾತಾಡಿದರೂ ಕೂಡ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ನಿನ್ನ ಮಾತುಗಳು ಗೊಂದಲವನ್ನು ಉಂಟು ಮಾಡುವಂತಹದ್ದಾಗಿರಬಾರ್ದು. ಮೈ ಡಿಯರ್ ಫ್ರೆಂಡ್ಸ್, ನಾವು ಮಾತನಾಡುವಂತಹ ಮಾತು ಕನ್ಫ್ಯೂಸ್ ಆಗಿ ಜನಗಳು ಕನ್ಫ್ಯೂಸ್ ಆಗಿರಬಾರ್ದು. ಆದರೆ ನೀನು ಅಷ್ಟು ಸ್ಪಷ್ಟತೆಯಿಂದ ಮಾಡಬೇಕು, ಮಾತಾಡಬೇಕು. ನೀನು ಅಷ್ಟು ನೇರವಾಗಿ ಮಾತಾಡಬೇಕು, ಅಷ್ಟು ಅದ್ಭುತವಾಗಿ ನಿನ್ನ ಮಾತು ದೋಷಯುಕ್ತವಾಗಿರಬೇಕು ಅನ್ನುವಂತಹ ಮಾತು ಈ ಒಂದು ಸಾಲಿನಲ್ಲಿ ನಾವು ಬಸವೇಶ್ವರರು ಹೇಳ್ತಾರೆ ನಮಗೆ. ಮೈ ಡಿಯರ್ ಫ್ರೆಂಡ್ಸ್, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಅದೇ ರೀತಿ ಮತ್ತೊಂದು ಸಾಲಿನಲ್ಲಿ ಹೇಳ್ತಾರೆ ಬಸವೇಶ್ವರರು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನೋಡಿ ಎಷ್ಟು ಅದ್ಭುತವಾದಂತಹ ಮಾತು, ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಅಂದರೆ ಲಿಂಗ ಅಂದರೆ ನಮ್ಮೊಳಗಿರುವಂತಹ ಅಂತರಾತ್ಮ, ನಮ್ಮೊಳಗಿರತಕ್ಕಂಥ ಆತ್ಮ ಪದಾರ್ಥ. ಆ ಒಂದು ಆತ್ಮ ಪದಾರ್ಥ ಏನಂದಿರಬೇಕು, ನೀನು ಮಾತನಾಡ್ತಾ ನೀನು ನುಡಿದಂತಹ ಮಾತು ಕರೆಕ್ಟಾಗಿದೆ, ಅಹುದಹುದೆನ್ನಬೇಕು. ಅಂದರೆ ನೀನು ಮಾತನಾಡುವಾಗ ಅಜಾಗರೂಕತೆಯಿಂದ ಏನಾದರೂ ಸುಳ್ಳನ್ನು ಹೇಳಿದ ಅಂದ್ಕೊಳ್ಳಿ, ಅವಾಗ ನಮ್ಮೊಳಗಿರ್ತಕ್ಕಂಥ ಆತ್ಮ ಏನಂತತೆ, ನೀನು ಸುಳ್ಳು ಹೇಳ್ತಾ ಇದೀಯ ನೋಡು ಅನ್ನುವಂತಹ ಒಂದು ಸ್ವಯಂ ಒಂದು ಪ್ರಜ್ಞೆ ನಮಗೆ ಅರಿವಾಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಮ್ಮೊಳಗಿರ್ತಕ್ಕಂಥ ಆತ್ಮ ನಮ್ಮನ್ನು ಎಚ್ಚರಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾರಾದರೂ ಸಡನ್ನಾಗಿ ಸಿಗ್ತಾರೆ, ಸಿಕ್ಕಿದ ಕೂಡಲೇ ಕ್ಯಾಶುವಲಾಗಿ ಕೇಳ್ತಾರೆ, ಸರ್ ಟಿಫನ್ ಆಯಿತಾ ಅಂತ ಅಂತಾರೆ. ನಾವು ಆಟೋಮೆಟಿಕ್ಕಾಗಿ ಏನಂತೀವಿ, ಟಿಫನ್ ಆಯಿತು ಅಂತೀವಿ. ಆದರೆ ನಾವು ಇನ್ನೂ ಟಿಫನ್ ಮಾಡಿರೋದಿಲ್ಲ. ಆದರೆ ಒಳಗಡೆ ನೀನು ಟಿಫನ್ ಮಾಡಿಲ್ಲ ಏನಂದ್ರೆ ಆದರೆ ಟಿಫನ್ ಮಾಡಿ ಅಂತ ಹೇಳ್ತೀಯಲ್ಲ ಅಂತೇಳಿ ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮ, ಆ ಒಂದು ಲಿಂಗ ನಮಗೆ ಸೂಚಿಸುತ್ತೆ, ಎಚ್ಚರಿಸುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಆ ರೀತಿ ಇರಬಾರ್ದಂತೆ. ನೀನು ಮಾತನಾಡುವಂತಹ ಪ್ರತಿಯೊಂದು ಮಾತು ಕೂಡ ನಿನ್ನ ಅಂತರಾತ್ಮ ಎಸ್ ಅಂದಿರಬೇಕು, ಅಹುದಹುದೆದ್ದಿರಬೇಕು. ನಿನ್ನೊಳಗೆ ಆ ಒಂದು ಲಿಂಗ ಇದೆ, ಅಂತರಾತ್ಮ ಎನ್ನುವಂತಹ ಒಂದು ಲಿಂಗ ಇದೆ. ಆ ಲಿಂಗ ಆ ಒಂದು ನೀನು ಮಾತನಾಡ್ತಕ್ಕಂಥ ಮಾತನ್ನು ಬಹಳ ಜಾಗರೂಕತೆಯಿಂದ ಗಮನಿಸ್ತಾ ಇರುತ್ತೆ ನಿನ್ನ ಅಂತರಾತ್ಮ. ನಿನ್ನ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ ನೀನು ಸುಳ್ಳು ಹೇಳ್ತಾ ಇದೆಯೋ ಅಥವಾ ನಿಜ ಹೇಳ್ತಾ ಇದೆಯೋ ಅಥವಾ ಸತ್ಯವನ್ನು ನುಡಿತಾ ಇದೆಯೋ ಅನ್ನುವಂತಹದ್ದನ್ನು ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ನಮ್ಮನ್ನು ಗಮನಿಸ್ತಾ ಇರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಆ ಗಮನಿಸುವವನು ಯಾರು, ನಾವೇ ಆತ್ಮ ಪದಾರ್ಥ. ಮೈ ಡಿಯರ್ ಫ್ರೆಂಡ್ಸ್, ನಮ್ಮೊಳಗಿರ್ತಕ್ಕಂಥ ಆ ಒಂದು ಆತ್ಮ ಪದಾರ್ಥವೇ ನಮ್ಮನ್ನು ಗಮನಿಸ್ತಾ ಇರ್ತತೆ. ಏನನ್ನು ಗಮನಿಸ್ತಾ ಇರ್ತತೆ, ನಾವು ಮಾತನಾಡುವಂತಹ ಮಾತನ್ನು, ನಾವು ಆಲೋಚನೆ ಮಾಡುವಂತಹ ಆಲೋಚನಾ ವಿಧಾನವನ್ನು, ನಾವು ಮಾಡುವಂತಹ ಚೇಷ್ಟೆಯನ್ನು ಕೂಡ ಗಮನಿಸ್ತಾ ಇರ್ತತೆ ನಮ್ಮೊಳಗಿರುವಂತಹ ಅಂತರಾತ್ಮ, ನಮ್ಮ ಆತ್ಮ. ಆ ಆತ್ಮ ಏನನ್ನಬೇಕು, ನೀನು ನುಡಿದರೆ ಅಹುದಹುದೆನ್ನಬೇಕು. ನೀನು
ಮನಸ್ಸಿನಲ್ಲಿ ಒಂದಿಟ್ಕೊಂಡು ನಿನ್ನ ಬಾಯಲ್ಲಿ ಇನ್ನೊಂದು ಮಾತು ಮಾತಾಡಿ ಅಂತಂದರೆ ಅವಾಗ ಒಳಗಿರ್ತಕ್ಕಂಥ ಆತ್ಮ ಹೇಳುತ್ತೆ, ನೀನು ಸುಳ್ಳನ್ನು ಹೇಳ್ತಾ ಇದೀಯಾ, ನೀನು ಮಿಥ್ಯವನ್ನು ಹೇಳ್ತಾ ಇದೀಯಾ, ನೀನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನೀನು ಸರಿಯಾಗಿ ಆ ಒಂದು ಮನಸ್ಸಿನಲ್ಲಿ ಇರುವಂತಹ ಮಾತನ್ನು ಹೇಳ್ತಾ ಇಲ್ಲ, ನಿಜವನ್ನು ಹೇಳ್ತಾ ಇಲ್ಲ ಎನ್ನುವಂಥ ಆ ಒಂದು ಜಾಗರೂಕತೆಯನ್ನು ಮೂಡಿಸುತ್ತೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಪದಾರ್ಥ ಮಾಡ್ಯಾ ಫ್ರೆಂಡ್ಸ್. ಹಾಗಾಗಿ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ಇಲ್ಲದೆ ಹೋದರೆ ನುಡಿಯೋಕ್ಕೆ ಹೋಗಬೇಡಿ, ಮಾತಾಡೋಕ್ಕೆ ಹೋಗಬೇಡಿ, ಹಾಯಾಗಿರ್ರಿ, ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ. ನಿಮ್ಮ ಅಂತರಾತ್ಮ ಒಪ್ಪದೇ ಹೋದರೆ ನೀವೇನಾದರೂ ಹೇಳಬೇಕಂತ ಅನ್ಕೊಂಡಿರಿ ಅಂದ್ಕೊಳ್ಳಿ, ಆಗ ಅದನ್ನು ಹೇಳೋಕ್ಕೆ ಹೋದಾಗ ನಿಮ್ಮೊಳಗಿರ್ತಕ್ಕಂಥ ಅಂತರಾತ್ಮ ಒಪ್ಪಿದರೆ ಮಾತ್ರ, ಅಹುದಹುದ್ ಎಂದರೆ ಮಾತ್ರ ಆ ಮಾತನ್ನು ಮಾತಾಡಬೇಕು, ಆ ನುಡಿಯನ್ನು ನುಡಿಬೇಕು ಎನ್ನುವಂತಹ ಮಾತನ್ನು ಬಸವೇಶ್ವರರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಅಂತರಾತ್ಮದಲ್ಲಿರ್ತಕ್ಕಂಥ ಲಿಂಗ ನಿನ್ನ ಮಾತನ್ನು ಮೆಚ್ಚಬೇಕು, ಮೆಚ್ಚಿ ಅಹುದಹುದೆಂದಾಗ ಆ ಮಾತು ಕರೆಕ್ಟಾಗಿದೆ ಅಂತ ಅರ್ಥ. ಆ ಒಂದು ಒಳಗಿರ್ತಕ್ಕಂಥ ಅಂತರಾತ್ಮ ನೀನು ಮಾತನಾಡಿದಂತಹ ಮಾತು ಅಸ್ಪಷ್ಟವಾಗಿತ್ತು ಅಂದರೆ, ಸುಳ್ಳಿನಿಂದ ಕೂಡಿತ್ತಂದರೆ ಅದು ಆಟೋಮೆಟಿಕ್ಕಾಗಿ ನೀನು ಸುಳ್ಳು ಹೇಳ್ತಾ ಇದ್ದೀಯ ಅಂತ ಕೂಡ ಎಚ್ಚರಿಸುತ್ತೆ. ನೀನು ಒಟ್ಟಾರೆಯಾಗಿ ನೀನು ಪ್ರತಿಯೊಂದು ಮಾತನ್ನು ಮಾತನಾಡಿದಾಗ ನಿನ್ನ ಒಳಗಿರ್ತಕ್ಕಂಥ ಅಂತರಾತ್ಮ ಯಾವುದು ಸತ್ಯ ಯಾವುದು ಅಸತ್ಯ ಎನ್ನುವಂತಹ ಸೂಚನೆಯನ್ನು ನೀಡ್ತಾ ಇರುತ್ತೆ. ಅದನ್ನು ನಾವು ಗಮನಿಸಬೇಕು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಸಾಲಿನಲ್ಲಿ ಹೇಳ್ತಾರೆ, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತ ನೋಲಿವನಯ್ಯ. ಮತ್ತೆ ನಾವು ಮಾತನಾಡಿದಂತೆ ಚೇಷ್ಟೆ ಮೂಲಕ ನಡೆಯದೆ ಹೋದರೆ ಆ ಕೂಡಲ ಸಂಗಮ ದೇವ ಒಲಿಯುವುದಿಲ್ಲ. ಅಂದರೆ ನಾವು ಆ ಒಂದು ಸಾಕ್ಷಾತ್ ಪರಮಾತ್ಮ ಸ್ಥಿತಿಗೆ ನಾವು ಸೇರೋದಿಲ್ಲ. ಹಾಗಾಗಿ ನಾವು ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಬೇಕು, ನುಡಿದಂತೆ ನಡೆಯಬೇಕು ಮೈ ಡಿಯರ್ ಫ್ರೆಂಡ್ಸ್. ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತ ನೊಲಿವನಯ್ಯ. ಆ ಒಂದು ಉನ್ನತ ಪರಮಾತ್ಮ ಸ್ಥಿತಿಗೆ ನಾವು ಸೇರ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ನೀನು ನುಡಿದಂತೆ ನಡೆಯದಿದ್ದಾಗ. ಮಾತನಾಡೋದೊಂದು, ಮತ್ತು ನಮ್ಮ ನಡೆ ಬೇರೆ ಇದ್ದರೆ, ನಮ್ಮ ನುಡಿ ಬೇರೆ ನಮ್ಮ ನಡೆ ಬೇರೆ ಇದ್ದರೆ ನಾವು ಆ ಒಂದು ಉನ್ನತ ಸ್ಥಿತಿಗೆ ಸೇರೋಕ್ಕೆ ಸಾಧ್ಯವೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನಾವು ಬಹಳ ಸೂಕ್ಷ್ಮತೆಯಿಂದ ಈ ಒಂದು ವಚನದ ಸಾರವನ್ನು ತಿಳ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ವಚನ ಒಂದೇ ಸಾಕು ನಾವು ಎಷ್ಟು ಅದ್ಭುತವಾಗಿ ಆ ಒಂದು ಪರಮಾತ್ಮ ಸ್ಥಿತಿಗೆ ಸೇರೋದಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಈ ಒಂದು ವಚನ ನಮಗೆ ಹೇಳುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಯಾಕೆ ಇಂಥ ಒಂದು ಅದ್ಭುತವಾದಂತಹ ವಚನವನ್ನು ನಾವು ತಿಳ್ಕೋಬೇಕಂದ್ರೆ ನಮಗೋಸ್ಕರ, ನಮಗೆ ನಮ್ಮ ಆನಂದವಾದಂತಹ ಜೀವನಕ್ಕೆ, ನಮ್ಮ ಸಂತೃಪ್ತಿಯಾದಂತಹ ಜೀವನಕ್ಕಾಗಿಯೇ ಇಂತಹ ಒಂದು ಅದ್ಭುತವಾದಂತಹ ವಚನಗಳನ್ನು ತಿಳ್ಕೋಬೇಕು, ಅದರ ಸಾರವನ್ನು ತಿಳ್ಕೋಬೇಕು. ಆ ಸಾರದಲ್ಲಿ ನಾವು ಜೀವಿಸಬೇಕು ಮೈ ಡಿಯರ್ ಫ್ರೆಂಡ್ಸ್. ಆವಾಗಲೇ ನಾವು ಎಷ್ಟರ ಮಟ್ಟಿಗೆ ಆ ಒಂದು ಉನ್ನತ ಸ್ಥಿತಿಗೆ ಇದ್ದೀವಿ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಮಾತು ನಮಗೆ ಅರ್ಥ ಆಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ಈ ಒಂದು ವಚನದ ಪುನರುಚ್ಚಾರಣೆಯನ್ನು ಮಾಡ್ತೇನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತ ನೊಲಿವನಯ್ಯ ಎನ್ನುವಂತಹ ಮಾತನ್ನು ಬಸವೇಶ್ವರರು ಹೇಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಚನದ ಸಂಪೂರ್ಣವಾದಂತಹ ಒಂದು ಸಾರಾಂಶ ಇಷ್ಟೇ. ನಾವು ಮಾತನಾಡಿದರೆ ನಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು, ಯಾವುದೇ ರೀತಿಯಾದಂತಹ ಗೊಂದಲ ಇರಬಾರ್ದು, ಯಾವುದೇ ರೀತಿಯಾದಂತಹ ಅಸ್ಪಷ್ಟತೆ ಇರಬಾರ್ದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮತ್ತು ನಾವು ನುಡಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರೋತ್ಸಾಹದಾಯಕವಾಗಿರುವಂತಹ ಮಾತನ್ನೇ ಮಾತನಾಡಬೇಕು. ನಾವು ನಮ್ಮ ಮಾತು ಯಾವಾಗಲೂ ದೋಷದಿಂದ ಕೂಡಿರಬಾರ್ದು,
ದೋಷಯುಕ್ತವಾಗಿರಬೇಕು ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ತಿಳ್ಕೊಂತೀವಿ. ಅದೇ ರೀತಿ ನಮ್ಮ ಮಾತು ಯಾವಾಗಲೂ ನೇರವಾಗಿರಬೇಕು, ನಮ್ಮ ಮಾತು ಯಾವಾಗಲೂ ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು. ಮತ್ತು ನಮ್ಮ ಮಾತು ಯಾವಾಗಲೂ ನಾವು ಮಾತನಾಡಿದಾಗ ನಮ್ಮೊಳಗಿರುವಂತಹ ಅಂತರಾತ್ಮ, ನಮ್ಮೊಳಗಿರ್ತಕ್ಕಂಥ ಲಿಂಗ, ನಾವು ಮಾತನಾಡಿದಂತಹ ಆ ಒಂದು ಮಾತು ಅಹುದಹುದೆಂದಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ನೀನು ಮಾತನಾಡಿದ್ದು ಕರೆಕ್ಟ್ ಇದೆ, ನೀನು ಮಾತನಾಡ್ತಕ್ಕಂಥ ಮಾತು ಎಸ್ ಸೂಪರ್ ಅನ್ನುವಂತಹ ಆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮ. ಮೈ ಡಿಯರ್ ಫ್ರೆಂಡ್ಸ್, ಆಗ ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮ ಎಸ್ ಅಂದಿದೆ ಅಂದರೆ ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮ ನಾವು ಮಾತನಾಡುವಂತಹ ಮಾತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಅಂತಂದರೆ ಅದು ಆ ಒಂದು ಮಾತು ಸತ್ಯದಿಂದ ಕೂಡಿದೆ ಎನ್ನುವಂತಹ ಆ ಒಂದು ಅವಗಾಹನೆಗೆ ನಾವು ಬರಬೇಕು. ಮೈ ಡಿಯರ್ ಫ್ರೆಂಡ್ಸ್, ಹಾಗೆ ನೀನು ಮಾತನಾಡಿದರೆ ಆ ಮಾತಿನಂತೆ ನಡೆಯಬೇಕು ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ನುಡಿದಂತೆ ನಡೆಯಬೇಕು, ನುಡಿಯದಂತೆ ನಡೆದಾಗಲೇ ಆ ಒಂದು ಅದ್ಭುತವಾದಂತಹ ಅನುಭವಗಳು ಪ್ರಾರಂಭ ಆಗ್ತವೆ. ಮೈ ಡಿಯರ್ ಫ್ರೆಂಡ್ಸ್, ಅಂದರೆ ನಾವು ಎಷ್ಟೇ ಜ್ಞಾನವನ್ನು ತೆಗೆದುಕೊಂಡರೂ ಕೂಡ, ಎಷ್ಟೇ ಜ್ಞಾನವನ್ನು ನಾವು ಶ್ರವಣ ಮಾಡಿದರೂ ಕೂಡ, ಆ ಜ್ಞಾನವನ್ನು ನಮ್ಮ ಪ್ರತಿದಿನ ನಿತ್ಯ ಅದನ್ನು ಅನುಷ್ಠಾನಕ್ಕೆ ತೆಗೆದುಕೊಳ್ಳದೆ ಹೋದರೆ ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹೋದರೆ, ನಮ್ಮ ನಡೆಯಲ್ಲಿ ನಾವು ಅದನ್ನು ಬಳಸ್ಕೊಳ್ಳದೆ ಹೋದರೆ, ಉಪಯೋಗ ಮಾಡಿಕೊಳ್ಳದೆ ಹೋದರೆ, ಆಗ ಏನಾಗುತ್ತೆ, ಅದರ ಒಂದು ಅನುಭವ ನಮಗೆ ಬರೋದಿಲ್ಲ, ಅದರ ಒಂದು ಜ್ಞಾನ ನಮಗೆ ಬರೋದಿಲ್ಲ. ಮತ್ತು ಮಾತಿನಂತೆ ನಡೆಯಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಆವಾಗಲೇ ನೀನು ಆ ಒಂದು ಉನ್ನತ ಆತ್ಮಸ್ಥಿತಿಗೆ ಸೇರಿಕೊಳ್ತೀಯ. ಅಂದರೆ ನೀನು ಆ ಒಂದು ಪರಮಾತ್ಮ ಸ್ಥಿತಿಗೆ ಸೇರಿಕೊಳ್ತೀಯ. ಸೋ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಮಾತು, ಮಾತಿನ ಬೆಲೆ, ಮಾತಿನ ಒಂದು ಮೌಲ್ಯ ಈ ಒಂದು ವಚನದ ಮುಖಾಂತರವಾಗಿ ಬಸವೇಶ್ವರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಸೋ ಮೈ ಡಿಯರ್ ಫ್ರೆಂಡ್ಸ್, ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಕೂಡ ಪ್ರಪಂಚಕ್ಕೆ ಸೇರುತ್ತೆ. ನಾವು ಮಾತನಾಡುವಂತಹ ಮಾತಿನ ಮೂಲಕವೇ ಜ್ಞಾನವಂತರು ನಾವು ಎಂತಹ ಸ್ಥಿತಿಯಲ್ಲಿದ್ದೀವಿ ಅನ್ನುವಂತಹ ಒಂದು ಅಳತೆಯನ್ನು ಮಾಡ್ತಾರೆ. ನಾವು ಆಧ್ಯಾತ್ಮಿಕವಾಗಿ ಎಂತಹ ಸ್ಥಾನದಲ್ಲಿ ಇದ್ದೀವಿ ಎನ್ನುವಂತಹ ಒಂದು ಅಳತೆಯನ್ನು ಈ ಒಂದು ಮಾತಿನ ಮುಖಾಂತರವಾಗಿ ನಾವು ಅಳೆಯಬಹುದು. ಮೈ ಡಿಯರ್ ಫ್ರೆಂಡ್ಸ್, ಸೋ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಚನದ ಮುಖಾಂತರವಾಗಿ ಈ ಒಂದು ಅದ್ಭುತವಾದಂತಹ ಸಾರಾಂಶವನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ದಿನದಿಂದಲೇ ನಾವು ನಮ್ಮ ಮಾತನ್ನು ಜಾಗರೂಕತೆಯಿಂದ ಮಾತನಾಡೋಣ. ಪ್ರತಿಯೊಂದು ಮಾತಿನಲ್ಲೂ ಕೂಡ ಸ್ಪಷ್ಟತೆಯನ್ನು ಇಟ್ಕೊಳ್ಳೋಣ. ಪ್ರತಿಯೊಂದು ಮಾತಿನ ಕೂಡ ಆ ಒಂದು ನೇರವಾಗಿ ನುಡಿಯೋಣ. ಪ್ರತಿಯೊಂದು ಮಾತಿನಂತೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಅದ್ಭುತವಾದಂತಹ ವಾಕ್ಷೇತ್ರದ ಬಗ್ಗೆ ಬಸವಣ್ಣನವರು ಹೇಳಿದಂತಹ ಈ ಒಂದು ಅದ್ಭುತವಾದಂತಹ ವಚನವನ್ನು ಕೊಟ್ಟಂತಹ ಮಹಾನುಭಾವ ಬಸವೇಶ್ವರರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸಂಚಿಕೆಯಲ್ಲಿ ಈ ಒಂದು ವಾಕ್ಷೇತ್ರದ ಬಗ್ಗೆ ತಿಳಿಸಿಕೊಡಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ವಾಹಿನಿಯವರಿಗೆ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಇಂದಿನ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.